ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹಾಭಾರತದಲ್ಲಿ ಬರುವ ಆದರ್ಶ ವ್ಯಕ್ತಿಗಳ ಉತ್ತಮ ಗುಣಲಕ್ಷಣಗಳು ಎಂಬ ಸಂಚಿಕೆಯಲ್ಲಿ ಈ ದಿನ ನಾನು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿ ಧರ್ಮರಾಯ. ಧರ್ಮರಾಯನ ಬಗ್ಗೆ, ಧರ್ಮರಾಯರ ಅನೇಕ ಗುಣಲಕ್ಷಣಗಳು, ಉತ್ತಮ ಗುಣಲಕ್ಷಣಗಳು, ಆದರ್ಶಪ್ರಾಯವಾದ ಸಂದರ್ಭಗಳು ಅನೇಕ ಬಾರಿ ಬಂದು ಹೋಗುತ್ತದೆ. ಅವುಗಳೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯೋಗ್ಯವೇ ಸರಿ. ಅದರಲ್ಲಿ ಈ ಸಂಚಿಕೆಯಲ್ಲಿ ನಾನು ತೆಗೆದುಕೊಂಡಂತಹ ವಿಷಯ, ಧರ್ಮರಾಯನನ್ನು ಧರ್ಮರಾಜ ಎಂದು ಏಕೆ ಕರೆಯುತ್ತಾರೆ. ಇನ್ನು ಎರಡನೆಯದಾಗಿ ತಾಯಿಯ ಮೇಲಿನ ಗೌರವ. ಇನ್ನು ಮೂರನೆಯದು ಕಲಿಕೆಯ ಲಾಭ, ಸ್ಕಿಲ್ ಡೆವಲಪ್ಮೆಂಟ್. ಹಾಗೂ ನಾಲ್ಕನೇದಾಗಿ ಹಿರಿಯರ ಮೇಲಿನ ಗೌರವ. ಈ ನಾಲ್ಕು ವಿಷಯನ ಈ ಸಂಚಿಕೆಯಲ್ಲಿ ಮಾತನಾಡೋಣ. ಮೊದಲನೇದಾಗಿ ಧರ್ಮರಾಯನಿಗೆ ಧರ್ಮರಾಜ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಆತ ಧರ್ಮನಿಷ್ಠ, ಪ್ರಜ್ಞಾವಂತ ಮತ್ತು ಅಜಾತ ಶತ್ರು ಆಗಿದ್ದ. ಆತನಲ್ಲಿ ಸ್ಥೈರ್ಯ, ಧೈರ್ಯ, ನಮ್ರತೆ, ಸಹಿಷ್ಣುತೆ, ದಯಾಪರತೆ ಇಂತಾದ ಅನೇಕ ಗುಣಲಕ್ಷಣಗಳು ಮೈಗೂಡಿತ್ತು. ಅಷ್ಟೇ ಅಲ್ಲ, ಶೀಲ, ಸದಾಚಾರ ಹಾಗೂ ವಿನಯಶೀಲತೆ ಆತ ಚಿಕ್ಕ ಹುಡುಗನಿಂದ ಕೂಡ ಮೈಗೂಡಿಸ್ಕೊಂಡು ಬಂದಿದ್ದ. ಆತ ಹೇಳಿದ್ರೆ ಅದನ್ನು 100ಕ್ಕೆ 100 ನಿಜ ಅಂತ ಆತನ ಶತ್ರುಗಳು ಕೂಡ ನಂಬ್ತಾ ಇದ್ರು. ಅದಕ್ಕೆ ಒಂದು ಉತ್ತಮವಾದ ಪ್ರಸಂಗ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ದ್ರೋಣಾಚಾರ್ಯರ ಶಸ್ತ್ರತ್ಯಾಗ ಮಾಡಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನ ಕೈಯಲ್ಲಿ, ಅಂದರೆ ಧರ್ಮರಾಯನ ಕೈಯಲ್ಲಿ ಹೇಳಿಸುವಂಥ ಮಾತು, ಅಶ್ವತ್ಥಾಮ ಎಂಬ ಆನೆ ಸತ್ತಿದೆ ಅಂತ. ಇಲ್ಲಿ ಅಶ್ವತ್ಥಾಮ ಸತ್ತಿದ್ದಾನೆ ಅನ್ನೋದನ್ನು ಜೋರಾಗಿ ಹೇಳಿ ಆನೆ ಸತ್ತಿದೆ ಅನ್ನೋದನ್ನು ನಿಧಾನಕ್ಕೆ ಹೇಳಿಸ್ತಾನೆ. ಆ ಧರ್ಮರಾಜ ಹೇಳಿದ್ದಾನೆ, ಧರ್ಮರಾಯ ಹೇಳಿದ್ದಾನೆ ಅಂದರೆ ಆ ಮಾತು ಸತ್ಯ ಅಂತ ಹೇಳಿ ಧರ್ಮರಾಯ, ನಮ್ಮ ದ್ರೋಣಾಚಾರ್ಯರು ತನ್ನ ಶಸ್ತ್ರವನ್ನು ತ್ಯಾಗ ಮಾಡ್ತಾರೆ. ಇನ್ನು ಎರಡನೇದಾಗಿ ಸ್ಕಿಲ್ ಡೆವಲಪ್ಮೆಂಟ್. ನಿಮಗೆಲ್ಲ ಗೊತ್ತೇ ಇರಬೇಕು, ದುರ್ಯೋಧನ ಈತನ ಅಣ್ಣನ ಮಕ್ಕಳು, ಆದರೆ ಈತನ ಮೇಲೆ, ಪಾಂಡವರ ಮೇಲೆ ಅತೀವವಾದ ದ್ವೇಷ ಇರುತ್ತೆ. ಯಾಕೆ ಅಂದರೆ ಈ ಪಾಂಡವರಿಂದ ನನಗೆ ರಾಜ್ಯಭಾರ ಸಿಗೋದಿಲ್ಲ ಅಂತ. ಇವರನ್ನು ಸಾಯಿಸಲು ಸುಮಾರು ಯೋಜನೆಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದಾದ ಅರಗಿನ ಮನೆಯಲ್ಲಿ ಈತನನ್ನು ಸುಟ್ಟು ಹಾಕಬೇಕು ಅಥವಾ ಇವರನ್ನೆಲ್ಲ ಕೊಂದು ಹಾಕಬೇಕು ಅನ್ನೋ ಯೋಜನೆ ಮಾಡಿರ್ತಾನೆ. ಅಂಥ ಸಂದರ್ಭದಲ್ಲಿ ವಿದುರನಿಗೆ ಈ ವಿಷಯ ತಿಳಿಯುತ್ತೆ. ಇದನ್ನು ಹೇಗಾದರೂ ಮಾಡಿ ನಾವು ಧರ್ಮರಾಯನಿಗೆ ತಿಳಿಸಬೇಕು ಅಂತ ಹೇಳಿ ಆತ ಒಂದು ಪತ್ರವನ್ನು ಬರೆದು ತನ್ನ ಸೇವಕರಿಗೆ ಕೊಡ್ತಾನೆ. ನಿಮಗೆಲ್ಲ ಗೊತ್ತಿರಬೇಕು, ಈ ದುರ್ಯೋಧನ ಕೂಡ ಏನು ಅಸಾಮಾನ್ಯನೇ. ಆತ ಯಾವುದನ್ನು ಕೂಡ ಪಾಂಡವರಿಗೆ ತಿಳಿಬಾರದು ಅಂತ ಹೇಳಿ ಆತ ಬೇರೆ ಎಲ್ಲರನ್ನು ಗೂಢಚಾರಗಳನ್ನು ನೇಮಿಸಿರ್ತಾನೆ. ಆತನಿಗೆ ಆ ಪತ್ರ ಬರುತ್ತೆ, ಏನಿದು ಅಂತ ತೆಗೆದು ನೋಡ್ತಾನೆ. ಆತನಿಗೆ ಅರ್ಥನೇ ಆಗೋದಿಲ್ಲ, ಸರಿ ಬಿಡು ಇದೇನು ಅರ್ಥ ಆಗ್ತಾ ಇಲ್ಲ, ಏನೋ ಕೊಟ್ಟು ಕಳಿಸ್ಬಿಡು ಅಂತ ಹೇಳಿ ಅದು ಕೊಟ್ಟು ಕಳಿಸ್ತಾನೆ. ಆದರೆ ಆ ವಿದುರ ಧರ್ಮರಾಯನಿಗೆ ಅರ್ಥವಾಗುವಂತಹ ಮೇಲ್ಚ ಭಾಷೆ ಅನ್ನೋದರಲ್ಲಿ ಬರೆದು ಕಳಿಸಿರ್ತಾನೆ. ಅಂದರೆ ಕಲಿಕೆ ಅನ್ನೋದು ನೋಡಿ, ಆ ಸಂದರ್ಭದಲ್ಲಿ ಧರ್ಮರಾಯ ಆ ಕಲಿಕೆಯಿಂದ, ಅಂದರೆ ಅತಿ ಹೆಚ್ಚು ಎಲ್ಲರೂ ಕೂಡ ಕಲ್ತಿರೋದಿಲ್ಲ, ಈತ ಮಾತ್ರ ಅತಿ ಹೆಚ್ಚು ಕಲಿಬೇಕು ಅನ್ನೋ ಉತ್ಸಾಹದಿಂದ ಅದನ್ನು ಕಲ್ತಿರ್ತಾನೆ. ಹಾಗಾಗಿ ಅದನ್ನು ಓದಿ ಆತ ತನ್ನೆಲ್ಲ ತಮ್ಮಂದಿರು ಮತ್ತು ತಾಯಿಯರನ್ನು ರಕ್ಷಿಸ್ತಾನೆ. ನಿಮಗೆಲ್ಲ ಗೊತ್ತಿರಬೇಕು, ಈಗಿನ ನಮ್ಮ ಜನಜೀವನದಲ್ಲಿ ಕಲಿಕೆ ಅನ್ನೋದು ಅತಿ ಮುಖ್ಯ. ಈಗ ನಾವು ಕರ್ನಾಟಕದಲ್ಲಿದ್ದರೂ ಕೂಡ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ತುಂಬ ಅತೀವ ಗೌರವದಿಂದ ಕಾಣೋಣ, ಹಾಗೂ ಮನೆಯಲ್ಲಿ ಕಡ್ಡಾಯವಾಗಿ ಕನ್ನಡವನ್ನೇ ಮಾತನಾಡೋಣ. ಆದರೆ ಬೇರೆ ಭಾಷೆಗಳ ಕಲಿಕೆಗೆ ಯಾವುದೇ ರೀತಿಯ ಲಿಮಿಟೇಷನ್ನನ್ನು ಹಾಕೋಬಾರ್ದು. ಯಾಕೆ ಅಂದರೆ ನಾವು ಒಂದೇ ಜಾಗದಲ್ಲಿ ಇರೋದಿಲ್ಲ, ನಾವು ಬೇರೆ ಕಡೆ ಹೋಗುವಂಥ ಪ್ರಸಂಗ ಕೂಡ ಬರುತ್ತೆ, ಅಥವಾ ಬೇರೆಯವರು ನಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಸಂಗ ಬಂದರೆ ಬೇರೆ ಇತರ ಭಾಷೆಗಳನ್ನು ಕಲಿತಾಗ ನಮ್ಮಲ್ಲಿ ಹಿಡಿತ ಬರುತ್ತೆ, ನಾವು ಕೂಡ ಒಬ್ಬ ಉತ್ತಮರಾಗಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆ ನಮಗೆ ಸಿಗುತ್ತೆ ಮಹಾಭಾರತದಲ್ಲಿ. ಇನ್ನು ಮೂರನೇದಾಗಿ ತಾಯಿಯ ಮೇಲಿನ ಗೌರವ. ನಿಮಗೆ ಒಂದು ಪ್ರಸಂಗ ಗೊತ್ತಿರಲೇಬೇಕು, ದ್ರೌಪದಿಯನ್ನು ಅರ್ಜುನ ಸ್ವಯಂವರದಲ್ಲಿ ಗೆದ್ದು ತನ್ನ ತಾಯಿ ಹತ್ರ ಬಂದು ಹೇಳ್ತಾನೆ, ಅಮ್ಮ ನಾನು ಹೆಣ್ಣನ್ನು ತಂದಿದ್ದೀನಿ ಅಂತ. ಆಕೆ ಅದನ್ನು ಗಮನಿಸದೆ ಹಣ್ಣು ಅಂತ ತಿಳಿದು ನೀವೆಲ್ಲ ಸಮನಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಸುಮಾರು ಮಾತುಕತೆಗಳು ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಧರ್ಮರಾಯ ಹೇಳುತ್ತಾನೆ, ಇಲ್ಲ ನಾವು ಸನ್ಯಾಸತ್ವವನ್ನು ಸ್ವೀಕರಿಸೋಣ, ಯಾಕೆಂದರೆ ನಮ್ಮ ತಾಯಿಯ ಮಾತನ್ನು ಉಳಿಸೋದಕ್ಕಾಗಿ ಅಂತ. ಆಗ ವೇದವ್ಯಾಸರು ಅಲ್ಲಿಗೆ ಬಂದು ಅದಕ್ಕೆ ಒಂದು ಸೂಕ್ತವಾದ ಸಲಹೆ ಮತ್ತು ಸಮರ್ಪಕವಾಗಿ ಎಲ್ಲರಿಗೂ ತಿಳಿಯುವಂತೆ ತಿಳಿಸಿ 5 ಜನರು ಅವರನ್ನು ಮದುವೆ ಆಗಬೇಕು ಅಂತ ಹೇಳುವಂಥ ಪ್ರಸಂಗ ಬರುತ್ತೆ. ಇಲ್ಲಿ ನಾನು ಹೇಳೋದೇನು ಅಂದರೆ, ತನ್ನ ತಾಯಿಯ ಮೇಲಿನ ಗೌರವ ಎಷ್ಟರ ಇರುತ್ತೆ ಅಂತಂದರೆ, ಆಕೆ ಹೇಳಿದ ಮಾತನ್ನು ನಾವು ಉಳಿಸ್ಕೊಳ್ಬೇಕು, ಅದಕ್ಕಾಗಿ ನಾವು 4 ಜನ ಸಹೋದರರು ಸನ್ಯಾಸತ್ವವನ್ನೇ ತೆಗೆದುಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ.
ಈಗ ನೀವು ನೋಡಿರ್ಬೋದು ಈಗಿನ ಕಾಲದ ಮಕ್ಕಳು ತನ್ನ ತಾಯಿಗೆ ಹೇಗೆಲ್ಲ ಮಾಡ್ತಾರೆ ಅಂತ. ನೀವು ಚಿಕ್ಕ ಹುಡುಗರನ್ನ ಹೇಳಿ ಮಕ್ಕಳಿಗೆ ಏಯ್ ಹೋಗು ಅದನ್ನು ತೊಗೊಂಬಾರು ಅಂತ, ಅವ ನಾನು ತರಬೇಕಾ ಅಂತಾರೆ. ಇನ್ನು ಮಧ್ಯ ವಯಸ್ಕರನ್ನ ಯಾರನ್ನಾರ ಹೇಳಿದ್ರೆ ನನ್ನ ತಾಯಿಗೆ ಏನಾದರೂ ತಗೊಂಡು ಬಂದು ಕೊಡಪ್ಪ ಅಂತ ಹೇಳಿದ್ರೆ ಯಾರೂ ಕೂಡ ತಂದು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಂತಹ ಸಂದರ್ಭದಲ್ಲಿ ಆಗಿನ ಮಹಾರಾಜ ಧರ್ಮರಾಯ ತನ್ನ ತಾಯಿಯ ಮಾತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದ ಅನ್ನೋದನ್ನು ಜ್ಞಾಪಿಸ್ಕೋಬೋದು. ಇನ್ನು ಕಡೆಯದಾಗಿ ಹಿರಿಯರಲ್ಲಿನ ಗೌರವ. ಇವರು ಪಂಚಪಾಂಡವರು ಮತ್ತು ಕುಂತಿ ಕಾಡಿನಿಂದ ಹಸ್ತಿನಾಪುರಕ್ಕೆ ಬಂದಂತಹ ಸಂದರ್ಭದಲ್ಲಿ ಧರ್ಮರಾಯನಿಗೆ ತನ್ನ ತಮ್ಮನ ಮಕ್ಕಳ ಮೇಲೆ ಅತೀವವಾದ ಪ್ರೇಮವೇ ಇರುತ್ತದೆ. ಆದರೆ ಆತನ ತನ್ನ ಮಗನ ಪುತ್ರ ವಾತ್ಸಲ್ಯ ಎಷ್ಟು ಜೋರ ಇರುತ್ತೆ ಅಂತಂದರೆ ಆತ ತನ್ನ ತಮ್ಮನ ಮಕ್ಕಳಿಗೆ ಎಂತಹ ಕೇಡನ್ನು ಬಯಸುವಂತಹ ಸಂದರ್ಭ ಬಂದರೂ ಕೂಡ ಆತ ಯಾವುದೇ ನ್ಯಾಯಯುತವಾಗಿರುವಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ. ತನ್ನ ಮಕ್ಕಳ ಪರವಾಗಿ ಆತ ಆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರ್ತಾನೆ. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ಆತ ತನ್ನ ಸಾಮ್ರಾಜ್ಯವನ್ನು ಭಾಗ ಮಾಡಿ ಕೊಡಬೇಕಾದ್ರೆ ಪಾಂಡವರಿಗೆ ಯಾವುದು ಬೇಡವಾದಂತಹ ಅಥವಾ ಅದು ಉಪಯೋಗಕ್ಕೆ ಬಾರದಂತಹ ಜಾಗನ ಕೊಡ್ತಾರೆ. ಆದರೂ ಸಹ ತನ್ನ ದೊಡ್ಡಪ್ಪನ ಮೇಲಿನ ಪ್ರೀತಿ, ಹಿರಿಯರ ಮೇಲಿನ ಪ್ರೀತಿಯಿಂದಾಗಿ ಆತ ಅದನ್ನು ಒಪ್ಕೋತಾನೆ. ಅದನ್ನೇ ಚೆನ್ನಾಗಿ ಮಾಡಿ ಇಂದ್ರಪ್ರಸ್ಥ ಅಂತ ಹೇಳಿ ಅತಿ ದೊಡ್ಡವಾದ ರಾಜಧಾನಿಯನ್ನೇ ನಿರ್ಮಿಸ್ತಾನೆ. ಅಂದರೆ ಧರ್ಮರಾಯನಿಗೆ ಹಿರಿಯರ ಮೇಲಿನ ಗೌರವ ಇರುತ್ತೆ, ಅವರ ಆಶೀರ್ವಾದ ಒಂದಿತ್ತು ಅಂತಂದರೆ ನಾವು ಯಾವುದೇ ರೀತಿಯ ಸಾಮ್ರಾಜ್ಯವನ್ನು ತಮ್ಮ ಸ್ವಂತ ಬಲದಿಂದ ರಾಜಧಾನಿಯನ್ನು ನಿರ್ಮಿಸಬಹುದು ಅಂತ ಹೇಳಿ ಆತನ ಅತಿವಾದ ಗೌರವ ಇರುತ್ತೆ. ಈ ಮೂಲಕ ನಾನು ಹೇಳೋದೇನು ಅಂತಂದರೆ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ನಾಲ್ಕು ವಿಷಯಗಳು ಬರುತ್ತೆ. ಮೊದಲನೇದಾಗಿ ನಮ್ಮ ಹೆಸರಿಗೆ ತಕ್ಕಂತೆ ನಾವು ಇರಬೇಕು. ಅಂದರೆ ನಾವು ಹೆಸರು ಧರ್ಮರಾಯ ಅಂತ ಇಟ್ಕೊಂಡು ಸುಳ್ಳನ್ನು ಹೇಳೋದು ಸೂಕ್ತ ಅಲ್ಲ ಅನ್ನೋದು ಈ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇನ್ನು ಎರಡನೇದಾಗಿ ಸ್ಕಿಲ್ ಡೆವಲಪ್ಮೆಂಟ್, ಭಾಷೆಗಳನ್ನು ನಾವು ಉತ್ತಮವಾಗಿ ಕಲಿತಾ ಇರಬೇಕು, ಅದರಿಂದ ಅನುಕೂಲಗಳು ಬಹಳ ಇರುತ್ತೆ. ಇನ್ನು ಮೂರನೇದಾಗಿ ತಾಯಿಯ ಮಾತಿಗೆ ಗೌರವ ಸೂಚಿಸಬೇಕು ಹಾಗೂ ಹಿರಿಯರಲ್ಲಿ ಗೌರವವನ್ನು ಇಟ್ಕೊಂಡಿರಬೇಕು. ಈ ನಾಲ್ಕನ್ನು ಈ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಇತರೆ ಆ ಧರ್ಮರಾಜನ ಆದರ್ಶ ಗುಣಗಳನ್ನು ಹೇಳುತ್ತೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ನ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಬೇರೆಯವರಿಗೆ ಹೇಳಬೇಕು ಅಂತ ಅಂದರೆ ಇದನ್ನು ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿದ್ರೆ ಇದೇ ರೀತಿಯ ಸಂಚಿಕೆಗಳ ವಿಡಿಯೋಗಳು ನಿಮಗೆ ತಲುಪ್ತಾ ಇರುತ್ತೆ. ಜೈ ಹಿಂದ್, ಜೈ ಕನ್ನಡ.